ತನ್ನ ದೇವರು ವರ್ಸಸ್ ಅದರ್ಸ್ ಚುನಾವಣೆನ ಈ ಬಾರಿ ಸ್ವಘೋಷಿತ ದೇವಮಾನವ ಮತ್ತು ಇತರರು ನಡುವಿನ ಯುದ್ಧನ ಇದು. ರಮಾಕಾಂತ್ ಅವರೇ, ಹೋಲ್ ನೀವು ಆ ಚುನಾವಣಾ ಒಂದು ಪ್ರೊಸೆಸ್ ಏನಾಯ್ತು ಇಡೀ ದೇಶದಲ್ಲಿ ಅದನ್ನ ನೀವು ನೋಡ್ಕೊಂತ ಹೋದ್ರೆ, ಭಾರತೀಯ ಜನತಾ ಪಾರ್ಟಿ ಒಂದು ಪಾಸಿಟಿವ್ ಏಜೆಂಡಾ ಇಟ್ಕೊಂಡು ಚುನಾವಣೆಗೆ ಹೋಯ್ತು. ಅದೇ ಕಾಂಗ್ರೆಸ್ ಹಾಗೂ ಇತರ ಅವರ ಇಂಡಿ ಅಲಯನ್ಸ್ ಏನಿದಾರಲ್ವಾ, ಅವರ ಒಂದು ಚುನಾವಣಾ ಅದು ಅಜೆಂಡಾ ನೋಡಿದ್ರೆ ಅದೊಂಥರ ಇಲ್ಲೋ ಒಂದು ಕಡೆ ನೆಗೆಟಿವ್. ಇವಾಗ ಆಮ್ ಆದ್ಮಿ ಪಾರ್ಟಿಯವ್ರು ಹೆಂಗೆ ಮಾತಾಡಿದ್ರು ಅದೇ ಥರ ಇತ್ತು. ಇವಾಗ ಆಮ್ ಆದ್ಮಿ ಪಾರ್ಟಿಯವ್ರು ಏನು ಹೇಳ್ತಾರೆ, ಪುನಃ ಇದೇ ಇದು ಎನ್ ಡಿ ಎಗೆ ಇಷ್ಟೊಂದು ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಜನ ಮುಂದಿನ ದಿನದಲ್ಲಿ ಅನುಭವಿಸಬೇಕು ಅನ್ನುವ ರೇಂಜಲ್ಲಿ ಮಾತಾಡ್ತಾರೆ. ಭಾವನಾತ್ಮಕ ದೇಶ, ಭಾವನೆ ಜನರಿಗೆ ಭಾವನೆಯೇ ಮುಖ್ಯನಾ ಅಂತ ಹೇಳ್ಕೊಂಡು ಮಾತಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವರು ಹೇಳಿರುವ ಅರ್ಥ ಏನಂತ ಹೇಳಿದರೆ, ಜನರಿಗೆಲ್ಲೋ ಒಂಥರ ಅವರು ಮೂರ್ಖರು ಅನ್ನುವ ಥರದಲ್ಲಿ ಅವರು ಮಾತಾಡ್ತಾರೆ. ಅದೇ ಜನ ದೆಹಲಿಯಲ್ಲಿ ಇವ್ರ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ, ಪಂಜಾಬಲ್ಲೂ ಕೂಡ ಇವ್ರ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಸ್ಟೇಟಲ್ಲೂ ಅಲ್ವಾ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಎಸ್, ಆಯಿತಾ. ಆದ್ರಿಂದಾಗಿ ಜನ ಬಹಳ ಬುದ್ಧಿವಂತರಿದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಈ ಇಂಡಿ ಮೈತ್ರಿಕೂಟದವರು ತಿಳ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಂಬರ್ ಒನ್, ನಾವು ಯಾವತ್ತೂ ಕೂಡ ನಾನು ಆವಾಗಲೇ ಹೇಳಿದಾಗ ಪಾಸಿಟಿವ್ ಅಜೆಂಡಾವನ್ನು ಇಟ್ಕೊಂಡು ಹೋದ್ವಿ. ಈ ದೇಶವನ್ನು 2047 ನಾವು ದೇವರು ಉತ್ತರ ಕೊಡಲಿಲ್ಲ ನೀವು ಅಲ್ಲ, ಅಲ್ಲಿ ಬರ್ತೇನೆ ರೀ. ದೇವರು ಅನ್ನುವಂಥದ್ದು ಅವ್ರು ಏನು ದೇವರು, ನಾನೇ ದೇವರು ಮರ್ಸ್ಬಿಟ್ಟಿರ್ತೀನಿ, ವಿಷಯ ಮರ್ಸ್ಬಿಡ್ತಾನೆ ದೇವರು ಅಂತಾನೆ ಕೇಳಿದೆ. ನಾನಿಲ್ಲಿ ಅವರೇ ಎಲ್ಲೂ ದೇವರು ಅಂತ ಹೇಳಿಲ್ಲ, ದೇವರು ನನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಇವಾಗ ನಾನು ಹೇಳ್ತೀನಿ, ನಾವು ಹೇಳ್ತೀವಲ್ಲ ದೇವರೇ ನಮ್ಮನ್ನ ಹುಡ್ಸಿದ್ದು ಅಂತ ಹೇಳ್ಕೊಂಡು ಹೇಳ್ತೀವಿ. ಅಂತ ಹೇಳಿದ್ರೆ ತಂದೆ ತಾಯಿ ಹುಡ್ಸಿದ್ದಲ್ಲ ಅಂತ ಅಲ್ಲ, ನೀವು ಬಯಾಲಜಿಕಲಿ ಅಲ್ಲ ಅಂದ್ರೆ ಅವರು ಅಲ್ವಾ. ನಾನು ಬಯಾಲಜಿಕಲ್ ಅಲ್ಲ, ನಾವು ಹೇಳ್ತೀವಲ್ಲ ದೇವರೇ ಕೇಳಿಸ್ಕೊಳ್ಳಿ. ನಾನೇನಾದ್ರೂ ಬಯಾಲಜಿಕಲ್ ಅಂದ್ಕೊಂಡಿದ್ದೆ, ಸತ್ಮೇಲೆ ಗೊತ್ತಾಯ್ತು ನಾನು ದೇವರೇ ದೇವರಿಂದ ಬಂದಿರೋದು ಅಂತ. ಸರ್, ಇವಾಗ ನಾವೂ ಮನೆಯಲ್ಲಿ ಮಾತಾಡ್ತೀವಿ ಏನಂತ ಹೇಳಿದ್ರೆ ನೋಡಿ, ಇವಾಗ ನನ್ನ ತಂದೆ ಹೇಳಿದ್ರು ಈ ರಾಮ ಕೊಟ್ಟ ಮಗ ಅಂತ ನನಗೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಹೋ ಹಂಗಾದ್ರೆ ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನಂತ ಹೇಳಿದ್ರೆ ರಾಮ ಬಯಾಲಜಿಕಲಿ ಆತರ ಏನಾದ್ರು ಹೇಳಕ್ಕಾಗಲ್ಲ ಅಲ್ವಾ. ಈ ದೇಶದಲ್ಲಿ ಎಲ್ಲರೂ ಮಾತಾಡ್ತಾರೆ, ಇವಾಗ ನಾನೇನಾದ್ರೂ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳಿದ ತಕ್ಷಣನೇ ದೇವರು ಸಕ್ಸಸ್ ಕೊಟ್ಟ ಅಂತ ಹೇಳ್ತೀವಿ ನಾವು ಅಲ್ವಾ. ನಾನು ಕೆಲಸ ಮಾಡಿರೋಲ್ವ ಹಾಗಾದ್ರೆ, ಅಥವಾ ನೀವು ಈಗ ಇಷ್ಟು ದೊಡ್ಡ ಅಲ್ಲ ನಿಮ್ಮ ಅಂದ್ರೆ ಗೊತ್ತಿಲ್ಲ ನಿಮ್ದು, ನೀವೀಗ ಇಷ್ಟು ದೊಡ್ಡ ಒಂದು ಆಂಕರ್ ಆಗಿದ್ದೀರಾ, ಕರ್ನಾಟಕದಾದ್ಯಂತ ಒಂದು ಫೇಮಸ್ ಆಗಿದ್ದೀರಾ, ನೀವು ಹಲವಾರು ಬಾರಿ ಹೇಳ್ಬೋದು ಇದಕ್ಕೆ ನಾನು ದೇವರು ಕೊಟ್ಟಂತ ಸಕ್ಸಸ್ ಇದು ಅಂತ ನೀವು ಹೇಳ್ಬೋದೇನೋ ಈಗ ಅಲ್ವಾ. ಅದು ಹಂಗ ಬರಲ್ಲ ಈ ದೇಶದಲ್ಲಿ ಎಲ್ಲರೂ ಬಹಳ ಆಯಾಮಗಳು ತಗೊಂಡೋಗ್ಬಿಟ್ರಿ ನೀವು. ಈಗ ಸಪೋಸ್ ಗೆದ್ದಾಗ ದೇವ್ರ ಆಶೀರ್ವಾದ ಆಯ್ತಪ್ಪ ನನ್ ಗೆದ್ದೆ ಅಂತಾರೆ, ಐ ಅಗ್ರಿ, ಅದು ಉದ್ಯೋಗ ಸಿಕ್ತು ಏನಪ್ಪ ದೇವ್ರ ದಯೆ ದೇವರಿಂದ ಆಯ್ತು ಅಲ್ವಾ, ಆಯ್ತು. ಇದು ಬೇರೆ. ಈ ತೀರಾ ನೀವು ಬಯಾಲಜಿ ಸೈನ್ಸು ಜೈವಿಕ ವಿಜ್ಞಾನದವರೆಗೂ ನೀವು ಧಾವಿಸೋದಿದೆಯಲ್ಲ, ಅದು ಯಾವ ವಿಚಾರದಲ್ಲಿ? ಅಮ್ಮ ಬದುಕಿರೋವರೆಗೂ ಮನುಷ್ಯ ಸೃಷ್ಟಿ ಅಂತ ನಾನು ಅಂದ್ಕೊಂಡಿದ್ದೆ, ದಟ್ ಮೀನ್ಸ್ ಬಯಾಲಜಿಕಲ್ ಅಂತ ಹೇಳಿ. ಬಟ್ ಅಮ್ಮ ಹೋದ್ಮೇಲೆ ನನಗೆ ಗೊತ್ತಾಯಿತು ನಾನು ಮನುಷ್ಯ ಸೃಷ್ಟಿಯಲ್ಲ, ದೇವರ ಸೃಷ್ಟಿ, ನಾನೇ ದೇವರು. ಈ ಮಟ್ಟಕ್ಕೆ ಹೋಗೋದಿದೆಯಲ್ಲ. ಒಮ್ಮೆ ಸೇವಕನಾಗಿ ನಾನು ಸೇವೆ ಮಾಡ್ತೀನಿ ಇಂಡಿಯಾಗೆ ಅಂತ 2014 19 ನಾನು ಚೌಕಿದಾರ, ದೇಶನ ಕಾವಲು ಕಾಯ್ತೀನಿ ನಾನು ಅಂತ. ಅದಕ್ಕಿಂತ ಮುಂಚೆ ರಾಮ ಮಂದಿರ ಮಾಡ್ತೀವಿ ಅಂತ, ರಾಮನ ಹೆಸರಲ್ಲಿ ಒಂದು ಮಂದಿರ ಮಾಡ್ತೀವಿ ಅಂತ. ಈಗ ನೋಡಿದ್ರೆ ಈ ಎಲೆಕ್ಷನ್ ನೋಡಿದ್ರೆ ನಾನೇ ದೇವರು ಅಂತ, ಇವರೇ ದೇವರ ಸೇವಕ ಚೌಕಿದಾರ ರಾಮ ಮಂದಿರ. ಈಗ ನೋಡಿದ್ರೆ ದೇವರು ಅಲ್ಟಿಮೇಟು. ಕೆಲವರು ಹೇಳ್ತಿದ್ರು ಅಯೋಧ್ಯೆ ಒಳಗಡೆ ಇವ್ರನ್ನೇ ಕೂರಿಸ್ಬಿಡ್ಬೇಕಾಗಿತ್ತು ಹಾಗಾದ್ರೆ ಅಂತ. ಅಯೋಧ್ಯೆ ಒಳಗೆ ರಾಮಲಲ್ಲ ಯಾಕೆ ಬೇಕಾಗಿದ್ದು, ದೇವರಲ್ವೇನ್ರಿ, ಇದೆಲ್ಲ ಸೋಷಿಯಲ್ ಮೀಡಿಯಾ ಚರ್ಚೆ ಆಯ್ತದ ಇದೆಲ್ಲ. ಅಲ್ಲ ಕರೆಕ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಚರ್ಚೆ ಮಾಡಿದಾರೆ ನಾನು ನೋಡಿದ್ದೀನಿ. ಇದೆಲ್ಲ ಇಂಡಿ ಮೈತ್ರಿಕೂಟದ ಏನು ಒಂದು ಐಟಿಸ್ ಅಲ್ಲಿ ಇದೆಯಲ್ವಾ, ಇವರು ಕೊಟ್ಟಂತ ಒಂದು ಎಕ್ಸ್ಟ್ರಾಪೊಲೇಟೆಡ್ ಏನಂತಾರೆ ಆಯ್ತಾ, ಅದೊಂದು ಎಕ್ಸ್ಟ್ರಾಪೊಲೇಟೆಡ್ ವರ್ಷನ್ ಬಿಟ್ಟರೆ ಅವರೆಲ್ಲೂ ಆತರ ಹೇಳುವಂತ ಹೋಗಿಲ್ಲ. ಮಾಮೂಲಿಯಾಗಿ ನಾವು ಹೇಳ್ತೀವಲ್ಲ ಆ ತರನೇ, ದೇವರು ನನ್ನನ್ನು ಇಲ್ಲಿ ಹುಟ್ಟಿಸಿದ್ದಾನೆ ಅಥವಾ ದೇವರು ಆ ತರದಲ್ಲಿ ಹೇಳ್ತಾರೆ ಹೊರತು, ಈ ಇಂಡಿ ಮೈತ್ರಿಕೂಟ ಅವರದ ಒಂದು ಐಟಿಸ್ ಅಲ್ಲಿ ಇದೆಯಲ್ವಾ, ಅವರು ಕೊಟ್ಟಂತ ಒಂದು ಇದು ಏನಂತ ಹೇಳಿದ್ರೆ ಕಲರ್ ಬೇರೆ ಹೊರತು. ಯಾವುದೇ ಒಂದು ಪಾರ್ಟಿ ಸರ್, ಬೀಟ್ ಸ್ಟೇಟ್ ಆರ್ ಬೀಟ್ ಇನ್ ಎ ನೇಷನ್ ಆರ್ ಇನ್ ಕಂಟ್ರಿ, 10 ಆಳ್ವಿಕೆ ಮಾಡಿದ ಮೇಲೆ ನೀವು ಎಂಥ ಆಳ್ವಿಕೆ ಆದರೂ ಕೊಟ್ಟಿರಿ, ಇದಕ್ಕೆ ವಾಜಪೇಯಿಯು ಹೊರತಲ್ಲ, ಎಸ್ ಎಂ ಕೃಷ್ಣನೂ ಹೊರತಲ್ಲ, ಸಿದ್ದರಾಮಯ್ಯನವರು ಹೊರತಲ್ಲ, ಎನಿಬಡಿ 5 ಆ್ಯಂಟಿ ಇನ್ಕಮ್ಯುನಿಸಿ ತಡ್ಕೊಳ್ಳೋದೇ ಕಷ್ಟ, 10 ಇದೆಯಲ್ಲ ಇದು ಇದ್ದಿದ್ದು ಕಷ್ಟ. ಇದರ ಆಚೆಗೆ